Hi, hello everyone, welcome back or welcome to my YouTube channel. So ಇವತ್ತು ನಾನು ಒಂದು ಸ್ಪೆಷಲ್ ವ್ಲಾಗ್ ನ ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ. ಸೊ ಈ ವ್ಲಾಗ್ ನೋಡೋಕ್ಕಿಂತ ಮುಂಚೆ ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಮೇಕ್ ಶೂರ್ ಟು ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್. ಇಡೀ ತಮ್ಮನೇಲ್ ನೋಡಿರ್ತೀರಾ, ಗೊತ್ತಾಗಿರುತ್ತೆ ಏನು ಅಂತ. ನನ್ಗಂತೂ ವೆರಿ ಹ್ಯಾಪಿ ಅವ್ರನ್ನ ನೋಡಿ, ಅವ್ರ ಜೊತೆ ಮೀಟ್ ಮಾಡಿ ಮಾತಾಡಿದೆಲ್ಲ ಲೈಕ್ ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿತ್ತು. ನಾನು ಏನು ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೊಂಡಿರ್ಲಿಲ್ಲ, ಹೋಗಿ ಮೀಟ್ ಮಾಡ್ತೀನಿ ಹಂಗೆ ಏನಂತ. ಸಡನ್ ಪ್ಲಾನ್ ಅನ್ನಂಗೆಲ್ಲ ಗೊತ್ತಿರೋದ್ರಿಂದ ಕರ್ಕೊಂಡು ಹೋಗಿ ನಾನು ಮೀಟ್ ಮಾಡಿದ್ದ. ಆ್ಯಂಡ್ ಈ ವ್ಲಾಗಲ್ಲಿ ನಾನು ಅವ್ರಿಗೂ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದ್ರೆ, ಫಸ್ಟ್ ಅವ್ರ ಮನೆಗೆ ಹೋದಾಗ ನನಗೆ ಗೊತ್ತಿಲ್ಲ ಮಾತಾಡಿಸ್ತಾರೋ ಮಾತಾಡ್ಸಲ್ವೋ ಅಂತ, ಫುಲ್ ಸೈಲೆಂಟ್ ಆಗಿ ಕುತ್ಕೊಂಡಿದ್ದೆ ನಾನು. ವೆನ್ ಶಿ ಕೇಮ್ ಅಂದ್ರೆ ಅವ್ರು ಬಂದ ತಕ್ಷಣ ನನಗೆ ಲೈಕ್ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಲೈಕ್ ಅವರು ತುಂಬಾ ಸಪೋರ್ಟಿವ್ ಆಗಿ ಮಾತಾಡ್ತಾ ಇದ್ರು, ಲೈಕ್ ಯು ಹ್ಯಾವ್ ಟು ಟಾಕ್, ನೀನ್ ಮಾತಾಡ್ಬೇಕು, ಇಷ್ಟು ಸೈಲೆಂಟ್ ಆಗಿರ್ಬಾರ್ದು, ಏನು ಮಾತಾಡ್ತಿಲ್ಲ, ಫುಲ್ ನರ್ವಸ್ ಆಗಿದ್ಯಾ ಅಂತ ಹೇಳ್ತಾ ಇದ್ವಿ. ಅಂದ್ರೆ ಲೈಕ್ ತುಂಬಾ ಪ್ಯೂರ್ ಹಾರ್ಟ್ ಅಂತಾನೆ ಹೇಳ್ಬೋದು ಅವ್ರದ್ದು, ತುಂಬಾ ಅಂದ್ರೆ ತುಂಬಾ ಒಳ್ಳೆಯವರು. ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅಂದ್ರೆ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ನಾನು ಅದನ್ನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಈ ತರ ಮಾತಾಡಿಸ್ತಾರೆ ಅಂತೆಲ್ಲ. ಆ್ಯಂಡ್ ನಾನು ತುಂಬಾ ಜನ ರೀಚ್ ಮಾಡೋರ್ನೆಲ್ಲ ನೋಡಿದ್ದೀನಿ ಮೈಸೂರಲ್ಲಿ, ಲೈಕ್ ಏನೋ ದೊಡ್ಡ ಸೆಲೆಬ್ರಿಟಿ ತರ ಮಾಸ್ಕ್ ಹಾಕೊಂಡು ಹೊರಟೋಗ್ತಾರೆ, ನಾವೆಲ್ಲಿ ಫೋಟೋ ಕೇಳ್ಬಿಡ್ತೀವಿ ಅಂತ. ಬಟ್ ಇವ್ರು ಆ ತರ ಇರ್ಲಿಲ್ಲ, ಒಳ್ಳೆ ಲೈಕ್ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ಅಂಡ್ ನನ್ನ ಯೂಟ್ಯೂಬ್ ಚಾನಲ್ಗೂ ಕೂಡ ಅವ್ರ ಬ್ಲಾಗ್ ಅಲ್ಲಿ ವಿಡಿಯೋ ಮಾಡ್ಕೊಂಡಿದ್ದಾರೆ, ಡೋನೋ ಯಾವಾಗ ಹಾಕ್ತಾರೆ ಅಂತ. ಹಾಕಿದ ತಕ್ಷಣ ಅದನ್ನ ಸ್ಕ್ರೀನ್ ರೆಕಾರ್ಡ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಶೇರ್ ಮಾಡ್ತೀನಿ. ನನಗೆ ಮೈಸೂರಿಂದ ಬಂದಿದ್ದಾರೆ ಸಿಂಚನ ಮೋಹನ್ ಅಂತ ಹೇಳಿ, ಅವರ ಯೂಟ್ಯೂಬ್ ಚಾನಲ್ ಕೂಡ ಇದೆ ಅಂತೆ, ಇವರ ಹೆಸರು ಕೂಡ ಸಿಂಚನ ಅಂತ ಹೇಳಿ. ಹಾಗೆ ನೋಡಬೇಕು, ನಾನು ನೋಡಲಿಲ್ಲ ಚಿತ್ತನಕ್ಕ ಇನ್ನು ಏನೆಲ್ಲ ಮಾಡ್ತಾರೆ ಅದರಲ್ಲಿ ನೋಡಬೇಕು ನಾನು. ನೆಕ್ಸ್ಟು ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಯಾರು ಒಳಗೆ ಬರಲಿಲ್ಲ, ಎಲ್ಲ ಹೊರಗಡೆ ನಿಂತಿದ್ದಾರೆ ನನ್ನ ಹೆದರಿಕೆ ಅಂತ. ನನ್ನನ್ನು ನೋಡಿ ಹೆದರಿಕೆ ಆಗುತ್ತೆ ಅಂತ ಅವರಿಗೆ. ಇಲ್ಲಿ ತನಕ ಧೈರ್ಯದಿಂದ ಬಂದರು, ಒಳಗೆ ಬರಲಿಲ್ಲ, ಯಾಕೆ ಗೊತ್ತಿಲ್ಲ ನನಗೆ. ತಿಂತೀನಂತಾನ ನಾನು ಹಾಗೆ. ನಾನು ಅಡುಗೆ ಮಾಡ್ತಾ ಇದ್ದೆ, ಇದು ಬನ್ಸ್ ಮಾಡೋಣ ಅಂತೇಳಿ ಅಮ್ಮ ಮೊನ್ನೆಯಿಂದ ಚೊರೆ ಮಾಡ್ತಾ ಇದ್ರು, ಬನ್ಸ್ ಮಾಡು ಅಂತ ಹೇಳಿ. ಹಾಗೆ ಅದು ಮಾಡುವಾಗ ಇವರು ಬಂದರು. ನಾನು ಒಮ್ಮೆಲೆ ಯಾರು ಬಂದ್ರಪ್ಪ ಅಂತ ಹೇಳಿ ಹೇಳಿ ಹೇಳಿದ್ರು, ಯಾರು ಮೈಸೂರಿಂದ ಬಂದಿದ್ದಾರೆ, ಮೈಸೂರಿಂದ ಬಂದಿದ್ದಾರೆ. ನೋಡುವಾಗ ಇವರು ಕುತ್ಕೊಂಡಿದ್ರು ಸುಮ್ಮನೆ ಇಬ್ರು. ಥ್ಯಾಂಕ್ ಯು, ಖುಷಿ ಆಯ್ತು ಬಂದಕ್ಕೆ. ಆದ್ರೆ ಅದೇ ಮನೆ ಆಗ್ಲಿಲ್ಲ ನಮ್ಗೆ, ಹಾಗೆ ನಾವು ಅನ್ಕೋಬಹುದು ಇವಾಗ ಏನು ಆಫ್ಟರ್ ಆಲ್ ಒಂದು ಬ್ಲಾಗರ್ ನ ಮೀಟ್ ಮಾಡಿದ್ದಕ್ಕೆ ಇಷ್ಟೊಂದು ಮಾತಾಡ್ತಾಳೆ ಅಂತ. ಒಂದು ಬ್ಲಾಗರ್ ಆಗಕ್ಕೆ ಅಷ್ಟು ಜನ ಸಬ್ಸ್ಕ್ರೈಬರ್ಸ್ ನ ಪಡ್ಕೊಳಕ್ಕೆ ಎಷ್ಟು ಕಷ್ಟ ಆಗತ್ತೆ, ಎಷ್ಟು ಕೆಲಸ ಮಾಡ್ಬೇಕು, ಬೋಲ್ಡ್ ಆಗಿ ಮಾತಾಡ್ಬೇಕು. ಒಂದೊಂದ್ಸರಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ಬೋದು, ಅನ್ಸಬ್ಸ್ಕ್ರೈಬ್ ಮಾಡ್ಕೋಬಹುದು, ಆತರ ಎಲ್ಲ ಇರುತ್ತೆ. ಅಷ್ಟು ಒಂದು ಜಾಯಿಂಟ್ ಫ್ಯಾಮಿಲಿ ಇದ್ದು ಅಷ್ಟು ಚೆನ್ನಾಗಿ ವ್ಲಾಗ್ ನ ಮಾಡ್ತಾರೆ, ಎಲ್ಲರೂ ಮಿಂಗಲ್ ಆಗಿ ಮಾಡ್ತಾರೆ, ಲೈಕ್ ತುಂಬಾ ಕಷ್ಟ ಇದೆ ಅಷ್ಟೇ ಸಬ್ಸ್ಕ್ರೈಬರ್ ನ ಮಾಡ್ಕೊಳಕ್ಕೆ. ಸೊ ಅದಕ್ಕೆ ನಂಗೆ ಫುಲ್ ಖುಷಿ ಆಗೋಯ್ತು. ನಂಗೆ ಒಂದು ಚಿಕ್ಕ ವಿಷಯ ಸಿಕ್ಕಿದ್ರು ನಂಗೆ ಖುಷಿ ಆಗುತ್ತೆ. ಅಂಥದ್ರಲ್ಲಿ ನಾನು ಡೈಲಿ ವ್ಲಾಗ್ ನೋಡೋರು, ನಾನು ಆ ತರ ಸ್ವಲ್ಪ ಜನನ ನೋಡಿ ನಾನು ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದು, ಲೈಕ್ ಅವಾಗ ಒಂಥರ ಖುಷಿ ಆಗುತ್ತೆ ನನ್ಗೆ, ಲೈಕ್ ಅವ್ರನ್ನ ಮಾತಾಡ್ಸಿದ್ದು ಎಲ್ಲಾನು. ಅದಾದ್ಮೇಲೆ ಅವ್ರ ಜೊತೆ ಫೋಟೋಸ್ ಎಲ್ಲ ಶೇರ್ ಮಾಡ್ತೀನಿ ನಾನು. ಸ್ವಲ್ಪ ಮನೆ ನೋಡಿದೆ ಅಷ್ಟೇ, ನಾನು ಒಳಗೆಲ್ಲ ಜಾಸ್ತಿ ಹೋಗಿಲ್ಲ. ಆ ವಿಡಿಯೋ ನಾನು ಅಂದ್ಬಿಟ್ಟು ಶೇರ್ ಮಾಡ್ತೀನಿ. ಸೊ ನಾನು ಆ ಬ್ಲಾಗ್ ಶೇರ್ ಮಾಡೋಕ್ಕಿಂತ ಮುಂಚೆ ನಾನು ನನ್ನ ಪ್ರತಿ ಒಂದು ಸಬ್ಸ್ಕ್ರೈಬರ್, ಫ್ರೆಂಡ್ಸ್, ಫ್ಯಾಮಿಲಿ, ನನಗೆ ಸಪೋರ್ಟ್ ಮಾಡಿರೋರಿಗೆ ಎಲ್ರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಲಾಸ್ಟ್ ಬ್ಲಾಗ್ ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದೆ ಅಲ್ವಾ, ಸೊ ಅದಕ್ಕೆ ನಾನು ಇಷ್ಟು ಪಾಸಿಟಿವ್ ಕಮೆಂಟ್ಸ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಪ್ರತಿ ಒಬ್ಬರು ಕಾಲ್ ಮಾಡೋದಾಗಿರ್ಬೋದು, ರಿಲೇಟಿವ್ಸ್ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ ತುಂಬ ಪಾಸಿಟಿವ್ ಆಗಿ ಟೆಕ್ಸ್ಟ್ ಮಾಡಿದ್ರೆ ಥ್ಯಾಂಕ್ ಯು. ಹಾಯ್, ಖುಷಿ ಆಯ್ತಾ ನಿಮ್ಮನ್ನ ನೋಡಿ. ಥ್ಯಾಂಕ್ ಯು. ತುಂಬ ನರ್ವಸ್ ಆಗಿದ್ರೆ ಹಾಗಂತ ಮಾತಾಡಿ ಮಾತಾಡಿದ್ರೆ ಮಾತಾಡೋದೇ ಇಲ್ಲ, ಸುಮ್ಮನೆ ಇದ್ದಾರೆ ಬಂದು. ಮತ್ತೆ ಮತ್ತೇನಿಲ್ಲ, ಚೆನ್ನಾಗಿ ಮಾಡ್ತೀರ ನೀವು ವ್ಲಾಗ್, ನಮ್ಮನೆ ಎಲ್ಲ ನೋಡ್ತಾರೆ. ಹೌದಾ, ಥ್ಯಾಂಕ್ ಯು, ನಿಮ್ಗೆ ಬೆಸ್ಟ್ ಆಫ್ ಲಕ್, ಚೆನ್ನಾಗಾಗ್ಲಿ. ಥ್ಯಾಂಕ್ ಯು. ಮಾತಾಡಿ.
ಬೇಕಾಗಿದೆ, ಒಲವು ಇನ್ನೂ ಬೇಕಾಗಿದೆ, ಇನ್ನೂ ಬೇಕಾಗಿದೆ, ಒಲವು ಇನ್ನೂ ಬೇಕಾಗಿದೆ. ನಮ್ಮ ಸಿಂಚನ್ ಅವರಿಗೆ ಕೂಡ ನಿಮ್ಗೆ ಸಪೋರ್ಟ್ ಮಾಡಿ ನನಗೆ ಹೇಗೆ ಮಾಡ್ತೀರಿ ನೋಡಿ, ಅದೇ ರೀತಿ ಸಿಂಚನ ಮೋಹನ್ ವ್ಲಾಗ್ಸ್ ಅಂತ ಹೇಳಿ ಅವರ ಯೂಟ್ಯೂಬ್ ಚಾನಲ್ ಇದೆ ಅಂತೆ. ಹಾಗೆ ನೋಡಿ, ನಾನು ಕೂಡ ನೋಡ್ತೀನಿ, ನೀವು ಕೂಡ ನೋಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ತುಂಬಾ ಜನ ಹೇಳ್ತಾ ಇದ್ರು ಡೈಲಿ ವ್ಲಾಗ್ ಎಲ್ಲ ಏನು ಮಾಡ್ತಾನೆ ಇಲ್ಲ ಅಂತ, ವಾಟ್ಸ್ಆಪ್ ಅಲ್ಲೆಲ್ಲ ಟೆಕ್ಸ್ಟ್ ಮಾಡ್ತಾ ಇದ್ರು. ಅಂಡ್ ಅಮ್ಮನೂ ಬೈತಾ ಇದ್ರು ಡೈಲಿ ವ್ಲಾಗ್ ಎಲ್ಲ ಮಾಡ್ತಾ ಇಲ್ಲ ಯಾಕೆ ಅಂತ. ಸ್ವಲ್ಪ ಊರಲ್ಲೆಲ್ಲ ಇರೋದ್ರಿಂದ ನಾನು ಅಷ್ಟು ಫೋನ್ ಯೂಸ್ ಮಾಡೋದು ವಿಡಿಯೋ ಮಾಡೋದೆಲ್ಲ ಮಾಡ್ತಾ ಇರ್ಲಿಲ್ಲ. ಸೊ ಇವತ್ತಿಂದ ಕಂಟಿನ್ಯೂ ಮಾಡಿದೀನಿ ಅಂದ್ರೆ ಈ ವ್ಲಾಗ್ ಹಾಕೋದ್ ಲೇಟ್ ಆಗ್ಬೋದು, ಬಟ್ ಇವತ್ತು 25th ಸಮಥಿಂಗ್ ಇವತ್ತಿಂದ ಸ್ಟಾರ್ಟ್ ಮಾಡಿದೀನಿ ವ್ಲಾಗ್ನ ಹಾಕಕ್ಕೆ ಡೈಲಿ ವ್ಲಾಗ್. ಕಮೆಂಟ್ ಕೂಡ ಬಂದಿತ್ತು, ಫುಲ್ ಖುಷಿ ಆಗೋಯ್ತು ನನಗೆ. ಅಂಡ್ ನನ್ನ ಫ್ರೆಂಡ್ಸ್ ಕೂಡ ಕೇಳ್ತಾ ಇದ್ರು ಯಾಕೆ ಈ ವ್ಲಾಗ್ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ, ಅಮ್ಮನೂ ಬೈತಾ ಇದ್ರು. ಸೊ ಖಂಡಿತವಾಗ್ಲೂ ಡೈಲಿ ವ್ಲಾಗ್ನೆಲ್ಲ ಅಪ್ಲೋಡ್ ಮಾಡ್ತೀನಿ ನಿಮ್ ಜೊತೆ. ಸೊ ಈ ಒಂದು ವ್ಲಾಗ್ ಏನ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಮೇಕ್ ಶೋರ್ ಟು ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಅಂಡ್ ಶ್ವೇತಾ ಮೋಹನ್ ಇನ್ಸ್ಟಾಗ್ರಾಮ್ ಅಕೌಂಟ್, ಸನತ್ ಎಂ ಇನ್ಸ್ಟಾಗ್ರಾಮ್ ಅಕೌಂಟ್, ಇಷ್ಟನ್ನು ಫಾಲೋ ಮಾಡಿ. ಬಿಕಾಸ್ ನಾವು ಟ್ರೆಂಡಿಂಗ್ ಇರೋ ರೀಲ್ಸ್ ಆಗಿರ್ಬೋದು, ಕಾಂಟೆಂಟ್ ವಿಡಿಯೋಸ್ ಆಗಿರ್ಬೋದು, ಫನ್ನಿ ಮೀಮ್ಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಎಲ್ಲಾನು ನಾವು ಶೇರ್ ಮಾಡ್ತೀವಿ ಇದರಲ್ಲಿ. ಅಂಡ್ ಯೂಟ್ಯೂಬ್ ಅಲ್ಲೂ ಕೂಡ ಹಾಕ್ತೀವಿ, ಬಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ. ಇಷ್ಟೇ ಗೈಸ್, ಬಾಬೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗೋಣ, ನೋಡೋಣ ಇನ್ನೇನೇನಾಗತ್ತೆ ಎಲ್ಲ. ಹಿಂಗೆ ಸಪೋರ್ಟ್ ಮಾಡ್ತಾ ಇದೀವಿ, ಬೈ ಬೈ.